ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ 91 ಲಕ್ಷ ಹಣ ಖರ್ಚು ಮಾಡಿ ಚರಂಡಿ ಕಾಮಗಾರಿ ಮಾಡಿದ್ದಾರೆ ಆದರೆ ಈಗ 91 ಲಕ್ಷ ಹಣ ವ್ಯರ್ಥವಾದಂತಾಗಿದೆ ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ ಅವೈಜ್ಞಾನಿಕ ಕಳಪೆಯಿಂದ ಚರಂಡಿ ಕಾಮಗಾರಿಯಲ್ಲಿ ವ್ಯರ್ಥವಾದಂತಾಗಿದೆ ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಸಂಚಾರ ಈಗ ದುರಸ್ತವಾಗಿದೆ ಅಲ್ಲಿ ಕಳಪೆ ಕಾಮಗಾರಿಯಿಂದ ಪಾದಚಾರಿ ಮಾರ್ಗ ಸಂಪೂರ್ಣ ಹಾಳಾಗಿದೆ ಅಲ್ಲಿ ಚರಂಡಿಗೆ ಕುಸಿಯುತ್ತಿರುವ ಸರಕು ಸಾಗಾಣಿ ವಾಹನಗಳು ಅಲ್ಲಿ 91 ಲಕ್ಷ ವೆಚ್ಚ ಬಾಕ್ಸ್ ಮಾದರಿ ಕಾಮಗಾರಿ ಸಂಪೂರ್ಣ ವ್ಯರ್ಥವಾದಂತಾಗಿದೆ ಮಳೆ ಬಂದರೆ ಸಾಕು ಕೆರೆಯಂತಾಗುತ್ತದೆ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಟೆಂಡರ್ ಪಡೆದ ಗುತ್ತಿಗೆದಾರ ಮತ್ತೊಬ್ಬರಿಗೆ ಉಪಗುತ್ತಿಗೆ ನೀಡಿರುವ ಮಾಹಿತಿಗ ಲಭ್ಯವಾಗಿದೆ ಮಳೆ ಬಂದ್ರೆ ಸಾಕು ಕೆರೆಯಂತಾಗುತ್ತೆ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಉಪಗುತ್ತಿಗೆದಾರನಿಗೆ ಮತ್ತೊಬ್ಬನಿಗೆ ಕೆಲಸದ ಜವಾಬ್ದಾರಿ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಕುಸಿದು ಬೀಳುತ್ತಿರೋ ಒಳ ಚರಂಡಿ ಮೇಲ್ಭಾಗ ನೋಡಿ ಈಗ ಎಂತ ಕಥೆ ಇದು ಅಲ್ಲಿ ಗುತ್ತಿಗೆದಾರನಿಗೆ ವಹಿಸಿರುವ ಇದು ಕೆಲಸ ಈ ಕಾಮಗಾರಿ ಅವನಿಗೆ ವಹಿಸಿದ್ರು ಆದರೆ ಅವನು ಉಪಗುತ್ತಿಗೆ ನೀಡಿರುವ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಜವಾಬ್ದಾರಿ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ 91 ಲಕ್ಷ ಖರ್ಚು ಮಾಡಿ ಚರಂಡಿ ಕಾಮಗಾರಿ ಮಾಡಿದ್ದಾರೆ ಆದರೆ 91 ಲಕ್ಷ ಕೂಡ ಅಲ್ಲಿ ಹಾಳಾಗಿದೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಗೂಡ್ಸ್ ಗಾಡಿಗಳು ಯಾವ ರೀತಿಯಾಗಿ ಅಲ್ಲಿ ಗುಂಡಿಗೆ ಬಿದ್ದಿದ್ದಾವೆ ಒಂದು ಚರಂಡಿಯ ಒಳಭಾಗದಲ್ಲಿ ಅವು ಸಿಕ್ಕಾಕೊಂಡಿದ್ದಾವೆ ಈಗ ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ ಈ ರೀತಿಯಾದ್ರೆ ರಾತ್ರಿ ಹೊತ್ತಲ್ಲಿ ಎಷ್ಟೋ ಜನ ಅಲ್ಲಿ ಓಡಾಡ್ತಿರ್ತಾರೆ ಸೈಕಲ್ ಆಗಿರ್ಬೋದು ಟೂ ವೀಲರ್ಸ್ ಗೂಡ್ಸ್ ಗಾಡಿಗಳು ಪ್ರತಿಯೊಂದು ಅಲ್ಲಿ ಓಡಾಡೋ ಜಾಗ ಇದು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಇರುವ ಈ ಒಳ ಚರಂಡಿ ನೋಡಿ ಅಲ್ಲಿ ಕಸನೂ ಹಾಗೆ ಬಿದ್ದಿದೆ ಯಾರು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಯಾವುದೋ ಒಂದು ಗಾಡಿಯಲ್ಲಿ ಸಿಕ್ಕಾಕೊಂಡ್ರೆ ಅವಾಗ ತೊಂದರೆ ಆಗೋದು ಯಾರಿಗೆ ನೋಡಿ ಪ್ರತಿದಿನನೂ ಆದ್ರೆ ಸಾಕು ಈ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರೆ ಪ್ರತಿದಿನ ಇಲ್ಲಿ ವೆಹಿಕಲ್ ಗಳು ಓಡಾಡುವ ಜಾಗ ಇದು ಮಳೆ ಬಂದ್ರೆ ಸಾಕು ಕೆರೆಯಂತೆ ಇಲ್ಲಿ ಬಸ್ ನಿಲ್ದಾಣ ಕೂಡ ತುಂಬ ಹೋಗುತ್ತೆ ಅಧಿಕಾರಿಗಳು ಯಾರು ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕೆ ಅಂತ ಸಾರ್ವಜನಿಕರಿಗೆ ಓಡಾಟಕ್ಕೆ ಎಷ್ಟು ತೊಂದರೆ ಆಗುತ್ತೆ ಹಾಗೆ ಟೂ ವೀಲರ್ ಗಾಡಿಗಳು ಕೂಡ ಇದರಲ್ಲಿ ಸಪೋಸ್ ರಾತ್ರಿ ಹೊತ್ತಲ್ಲಿ ಏನಾದರೂ ಸಿಕ್ಕಾಕೊಂಡು ಅಂದ್ರೆ ಯಾರು ಅದಕ್ಕೆ ಜವಾಬ್ದಾರರು ಹಾಗಾದ್ರೆ ನೋಡಿ ಈಗ ಅಲ್ಲೇ ಅಲ್ಲೇ ಓಡಾಡ್ತಾರೆ ಜನಗಳು ಅಲ್ಲೇ ಉಗುಳುತ್ತಾರೆ ಅಲ್ಲೇ ನೋಡ್ತಾರೆ ಅಲ್ಲೇ ಕಸ ಬಿದ್ದಿದೆ ಹಾಗೆ ಸುಮ್ಮನೆ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಕಳಪೆ ಕಾಮಗಾರಿಯಿಂದ ಪಾದಚಾರಿ ಮಾರ್ಗ ಸಂಪೂರ್ಣ ಅಲ್ಲಿ ಹಾಳಾಗಿ ಹೋಗಿದೆ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲೆಲ್ಲ ನೀರ್ ಹೇಗ್ ಪಾಸ್ ಆಗೋದು ಈ ರೀತಿಯಾಗಿ ಕಸ ಎಲ್ಲ ಅಲ್ಲಿ ಚರಂಡಿಯಲ್ಲಿ ಹಾಕಿದಾಗ ನೀರ್ ಪಾಸ್ ಆಗೋದು ಹೇಗೆ ಅದಕ್ಕೆ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಬೇಕಾಗಿತ್ತು ಆದ್ರೆ ಈ ವ್ಯವಸ್ಥೆನೆ ಕಾಣಿಸ್ತಾ ಇಲ್ಲ ಇಲ್ಲಿ ಅವ್ಯವಸ್ಥೆ ಆಗಿದೆ ಒಳ ಚರಂಡಿ ಎಲ್ಲ ಪೂರ್ತಿ ಮೇಲ್ಭಾಗ ಎಲ್ಲ ಕಿತ್ತಾಕೊಂಡು ಹೋಗ್ತಾ ಇದೆ ಇನ್ನು ಮಳೆ ಬಂದ್ರೆ ಸಾಕು ರಸ್ತೆಗೆ ಇಳಿಯುತ್ತೆ ಆ ನೀರು ಪ್ರತಿದಿನ ಓಡಾಡುವಂತಹ ಜಾಗ ಇದು ಎಸ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಜಿಲ್ಲಾಧ್ಯಕ್ಷ ಮಾನವ ಹಕ್ಕು ಸಮಿತಿ ನಾಗೇಂದ್ರ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ನಾಗೇಂದ್ರ ಅವರೇ ಎಷ್ಟು ದಿನದಿಂದ ಈ ಕಾಮಗಾರಿ ಪಾಳು ಬಿದ್ದಿದೆ ಇಲ್ಲಿ ಒಳಚರಂಡಿಯ ಕಾಮಗಾರಿ
ಒಳಚರಂಡಿ ಕಾಮಗಾರಿ ಈಗ ಆಲ್ರೆಡಿ ಎರಡು ಸಲ ಅದನ್ನ ಬಿದ್ದೋಗಿರೋ ಅಂತ ಅದನ್ನ ರೆಡಿ ಮಾಡೋದು, ಈ ಕಡೆ ಪ್ಯಾಚ್ ಅಪ್ ಹಾಕೊಂಡು ಹೋದ್ರೆ ಹಿಂದಿಗಡೆಯಿಂದ ಕಿತ್ತೋಗೋದು, ಸುಮಾರು ಜನಕ್ಕೆ ಈಗ ಹಲವಾರು ಜನಕ್ಕೆ ಈಗ ಕೈ ಕಾಲ ಗಾಯ ಎಲ್ಲ ಕಾಲ ನಗ್ಗೋಗಿರೋ ಅಂತ ಇದು ಸನ್ನಿವೇಶನೂ ನಡೆದಿದೆ ಈಗ. ಅಲ್ಲ ಅಲ್ಲ, ಈ ರೀತಿಯಾಗಿ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಗಾಡಿ ಪ್ರತಿಯೊಂದು ಗೂಡ್ಸ್ ಗಾಡಿಗಳೆಲ್ಲ ಇಲ್ಲಿ ಸಿಕ್ಕಾಕೊಳ್ತಾ ಇದ್ದಾವೆ, ಇದಕ್ಕೆ ಯಾರೆಲ್ಲ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕೆ? ಈಗ ಆಲ್ರೆಡಿ ಇದನ್ನ ಪುರಸಭೆಗೆ ಕಂಪ್ಲೇಂಟ್ ಮಾಡಿದ್ರೆ ಪುರಸಭೆಯವರು ನಮಗ್ ಸೇರಿದ್ದಲ್ಲ ಹೈವೇ ಇವ್ರಿಗೆ ಸೇರಿದ್ದು ಅಂತ ಅವರು ಜಾರ್ಕತ್ತಾರೆ. ಈಗ ಇಲ್ಲಿ ಸಂಬಂಧಪಟ್ಟಂತ ಯಾರು ಇದ್ದ ಗುತ್ತಿಗೆದಾರರು ಯಾರಿದ್ದಾರೆ ಅವ್ರ ಮೇಲೆ ಯಾವ್ದೇ ರೀತಿಯಲ್ಲಿ ಕ್ರಮನೂ ತಗೋತಿಲ್ಲ. ನಾವು ಈಗ ಒಂದು ಪ್ರೈವೇಟ್ ಕೇಸ್ ಆರ ಮಾಡವ ಅನ್ಕೊಂಡು ನಮ್ಮ ಸಮಿತಿಯಿಂದ ಇದ್ ಮಾಡೋಣ, ಒಂದು ಪ್ರೈವೇಟ್ ಕೇಸ್ ಮಾಡೋಣ ಅನ್ಕೊಂಡು ಎಲ್ಲಾನು ಸರ್ವೆ ಮಾಡಿ ನಾನು ಒಂದು ದಾಖಲಾತಿ ಮಡಿಕೊಂಡಿದ್ದೀನಿ. ಆದ್ರೂ ಇಲ್ಲಿ ಇಲ್ಲಿ ಸಂಬಂಧಪಟ್ಟ ನಮ್ಮ ಶಾಸಕರೇ ಆಗ್ಬೋದು ಯಾರೇ ಆಗ್ಬೋದು ಅದ ಇದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ವಹಿಸಿ ತುಂಬಾ ಇದನ್ ಮಾಡ್ತಾರೆ. ಮಳೆಯಲ್ಲಂತೂ ನಮ್ಮ ಮಡಳಿ ರೋಡಲ್ಲಂತೂ ಕಾಲ ಇಡಕ್ಕಾಗಲ್ಲ, ಕೆರೆ ಅಂತ ಒಂದು ಎದೆ ಮಟ್ಟಕ್ಕೆ ನಿಂತಿರ್ತದೆ ನೀರು, ಒಬ್ಬ ಹಾಲಿನ ಎದೆ ಮಟ್ಟಕ್ಕೆ ನಿಂತಿರ್ತದೆ. ಇದೆಲ್ಲ ನೋಡ್ತಾ ತುಂಬಾನೇ ಜನಗಳಿಗೆ ತುಂಬಾ ಬೇಜಾರ ಆಗಿದೆ ಈ ಸಲ ಇದ್ರಲ್ಲಿ. ಅಲ್ಲ ಈಗ ನೀವು ಅಲ್ಲಿ ಹೇಳಿ, ಅಲ್ಲ ಈ ರೀತಿಯಾಗಿ ಇಲ್ಲಿ ಅವ್ಯವಸ್ಥೆ ಕಾಣ್ತಾ ಇದೆ ಅಲ್ಲ, ಇಲ್ಲಿ ನಾಗರಿಕರು ಯಾರೊಬ್ಬರು ಕೂಡ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ಲಿಲ್ವಾ? ಹಾಗಾದ್ರೆ ಪ್ರತಿಭಟನೆ ಎಲ್ಲ ಮಾಡಿದಾರೆ ಮೇಡಮ್, ಪ್ರತಿಭಟನೆ ಮಾಡಿ ಅದೇನೋ ಒಂದು ಸ್ವಲ್ಪ ಕಣ್ಣೊರೆಸಿ ಇದ್ ಮಾಡಿದ್ರು ಅದೇ ತರ ಆಗಿದೆ ಅದುವೆ. ಈಗ ಅದಕ್ಕೆ ಇನ್ ಮುಂದೆ ನಾವು ನೋಡ ನಮ್ಮ ನಮ್ಮ ಮಾನವ ಹಕ್ಕುಗಳ ಸಮಿತಿ ಈ ಇದರಿಂದ ನಾವು ಮುಂದೆ DCFS ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದೀವಿ. ಇದ್ರ ಬಗ್ಗೆ ಒಳಚರಂಡಿ ವಿಚಾರವಾಗಿ ಸ್ವಲ್ಪ ಹೈವೇ ಪಕ್ಕದಲ್ಲಿರುವಂತ ಗಾಡಿ ಇಲ್ಲ ಅಂದ್ರೆ ಒಂದು 20 ಪ್ರಕರಣಗಳು ನಡೀತು, 20 ಪ್ರಕರಣಗಳು ಹಾಗೆ ಮುಚ್ಚಿ ಮುಚ್ಚಿ ಪಾಪ ಸುಮಾರು ಲಾಸ್ ಮಾಡ್ಕೊಂಡು ವಾಹನ ಇಟ್ಟಿರೋರೆಲ್ಲ ತುಂಬಾ ಲಾಸ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅದ್ರ ಮೇಲೆ ತಿರುಗಾಡಕ್ಕೆ ಅಂತಾನೆ ಇದಿರ್ತದೆ, ಹಲವಾರು ಜನ ಕತ್ಲೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಜನ ಕೆಳಗಡೆ ಬಿದ್ದು ಮುಖ ಹೊಡ್ಕೊಂಡಿರೋ ಪ್ರಕರಣಗಳು, ಇದನ್ನ ಕಾಲು ಫ್ರಾಕ್ಚರ್ ಆಗಿರೋ ಪ್ರಕರಣಗಳೆಲ್ಲ ನಡೆದಿವೆ. ಓಕೆ, ಇಷ್ಟೆಲ್ಲ ಆದ್ರೂ ಕೂಡ ಯಾರೊಬ್ಬರು ಅಧಿಕಾರಿಗಳು ಇದರ ಕಡೆ ಗಮನ ಹರಿಸ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಆಯ್ತು. ಹೌದು ಮೇಡಮ್, ಹೌದು ಮೇಡಮ್, ಎಲ್ಲ ಕಣ್ಣೋರ್ಸ ತಂತ್ರನೇ ನಡೀತಾ ಇದ್ರಿ. ಇದು ಪುರಸಭೆಯವ್ರು ಕೇಳಿದ್ರೆ ಇದು ನಮಗ್ ಸಂಬಂಧಪಟ್ಟಿದ್ದಲ್ಲ, ಹೈವೇ ರೋಡ್ ನವ್ರಿಗೆ ಸಂಬಂಧಪಟ್ಟಿದ್ದು ಅಂತಾರ, ಅವ್ರನ್ನ ಕೇಳಿದ್ರೆ ಇವ್ರಿಗೆ ಹೇಳ್ತಾರೆ. ಅದರಿಂದ ಈಗ ಫಸ್ಟ್ DCFS ಮುಂದೆನೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋಣ ಇದ್ರ ಬಗ್ಗೆ ಅನ್ಬಿಟ್ಟು, ಅದಲ್ದೇನೆ ಈಗ ನೋಡಿ ಈಗ ಗುಡ್ಡ ಕುಸಿತ ಆಯ್ತು, ಆ ಗುಡ್ಡ ಕುಸಿತದಿಂದ ಒಂದು 3-4 ಜನ ಪ್ರಾಣ ಹೋಯ್ತು. ಅದರಲ್ಲಿ ಈಗ ಹೆವಿ ಲೋಡ್ ಬೇರೆ ಈ ಕಡೆಯಿಂದ ಕೊತ್ತಲವಾಡಿ ಕಡೆಯಿಂದ ನಮ್ಮ ಮೈಸೂರು ಭಾಗದಲ್ಲಿರುವಂತ ಕ್ರಸರ್ಗಳಿಗೆ ಈ ಕಲ್ಲನ್ನ ಹೆವಿ ಟನ್ನೇಜ್ ಅನ್ನ ತುಂಬಾ ತುಂಬಿಕೊಂಡು ಅದರಲ್ಲೂ ಒಂದೇ ಒಂದು ಪರ್ಮೆಂಟ್ ಅಲ್ಲಿ ಒಂದು ಲೋಡ್ಗೆ ಒಂದು ಇದೇ ಒಂದು ದಿನಕ್ಕೆ ಒಂದ್ ಲೋಡ್ ಅಂತ ಇರ್ತದೆ ಕಾನೂನಲ್ಲಿ. ಇವರು ಅದನ್ನ ತಿರುಚಿಕೊಂಡು ಆ ಪರ್ಮೆಂಟ್ ಅನ್ನ ತಿರುಚಿಕೊಂಡು ನಾಗೇಂದ್ರ ಅವರೇ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಈಗ ಇವರು ಕೂಡ ಹೇಳ್ತಾ ಇದ್ರು ಯಾವುದೇ ರೀತಿಯಾಗಿ ಇಲ್ಲಿ ಅಧಿಕಾರಿಗಳು ಯಾರೊಬ್ರು ಬರ್ತಾ ಇಲ್ಲ, ನಾವು ಮನವಿ ಕೂಡ ಮಾಡಿದ್ವಿ, ನೋಡೋಣ ಮುಂದಿನ ದಿನಗಳಲ್ಲಿ ಬರ್ತಾರೋ ಇಲ್ವೋ ಅಂತ ಕಾದು ನೋಡೋಣ.